ಬಟಾಣಿ ಒಂದು ಚಳಿಗಾಲದ ಬೆಳೆಯಾಗಿದ್ದು ಕಡಿಮೆ ಸಮಯದಲ್ಲಿ ಬೆಳೆಯುವುದರಿಂದ ರೈತರು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಬಟಾಣಿಯ ತಳಿಗಳಲ್ಲಿ ಒಂದಾದ ಮಾಗಡಿ ತಳಿಯಲ್ಲಿ ಕಾಳುಗಳು ದಪ್ಪವಾಗಿದ್ದು ಒಳ್ಳೆಯ ಗುಣಮಟ್ಟವನ್ನು ಹೊಂದಿರುವುದರಿಂದ ಇನ್ನೂ ಅಧಿಕ ಲಾಭವನ್ನು ನಿರೀಕ್ಷಿಸಬಹುದಾಗಿದೆ ಮತ್ತು ಈ ತಳಿಯ ಬೇಸಾಯಕ್ಕೆ ಸೂಕ್ತವಾದ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಎಂದು ತಜ್ಞರ ದಾಖಲೆ ಮುಕುಂದವರು ವಿವರಿಸುತ್ತಾರೆ ಇವತ್ತಿನ ಇದೊಂದು ಚಳಿಗಾಲದ ಬೆಳೆ ಅತಿ ಹೆಚ್ಚು ಲಾಭದಾಯಕವಾದ ಒಂದು ಬೆಳೆ ಅಂತ ಹೇಳ್ಬೋದು ಕಾರಣ ಏನು ಅಂತಂದರೆ ಬರೀ ಒಂದು ಎಪ್ಪತ್ತು ದಿನದಲ್ಲಿ ನಮಗೆ ಈ ಬೆಳೆ ಬಂದುಬಿಡುತ್ತೆ ಮಾರ್ಕೆಟಲ್ಲೂ ಅಷ್ಟೇ ಒಳ್ಳೆಯದಾದ ಒಂದು ಧಾರಣೆ ಇದೆ ಬೇರೆ ಯಾವುದೇ ತರಕಾರಿಗೆ ಹೋಲಿಸಿ ನೋಡಿದಾಗ ಇದರಲ್ಲಷ್ಟಂತಹ ಲಾಭ ಇನ್ಯಾವ ಬೆಳೆನಲ್ಲೂ ಇಲ್ಲ ಅಂತ ಹೇಳ್ಬೋದು ಹಾಗೆ ಬಟಾಣಿ ಅಂದ ತಕ್ಷಣ ನಾವು ನಮ್ಮ ಮನಸ್ಸಿಗೆ ಏನು ಬರುತ್ತಪ್ಪ ಅಂತಂದರೆ ಉದ್ದುದ್ದ ಬಟಾಣಿ ಇರೋದು ಅಂದರೆ ಒಂದು ನಾಲ್ಕು ಇಂಚು ಐದು ಇಂಚು ಉದ್ದ ಇರೋ ಬಟಾಣಿನೇ ನಮ್ಮ ಕಣ್ಣು ಮುಂದೆ ಬರುತ್ತೆ ಆದರೆ ಅದಕ್ಕಿನ್ನೂ ಮುಖ್ಯವಾಗಿ ನಮಗೆ ಮಾರ್ಕೆಟಲ್ಲಿ ಮಾಗಡಿ ಬಟಾಣಿ ಅಂತ ಒಂದು ತಳಿ ಇದೆ ಈ ಮಾಗಡಿ ತಳಿ ಏನಪ್ಪ ಅಂತಂದರೆ ಇದು ಒಂದು ಕಾಯಿನಲ್ಲಿ ಮೂರಿಂದ ನಾಲ್ಕು ಬೀಜಗಳು ಮಾರ್ತಾ ಇರ್ತ ಮಾತ್ರ ಇರ್ತವೆ ಅಥವಾ ಐದಾರು ಆರು ಇದ್ದು ಅಂತಂದರೆ ಹೆಚ್ಚೆಚ್ಚು ಅಂತ ಹೇಳ್ಬೋದು ಗುಟ್ ದಪ್ಪನಾದಂಥ ಇವು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ವಿಶೇಷವಾದ ಒಂದು ಧಾರಣೆನ ಇದು ನಾವು ನಿರೀಕ್ಷಿಸಬಹುದಾಗಿದೆ ಈ ಬಟಾಣಿ ಬೆಳಿಬೇಕಾದ್ರೆ ನಾವು ಒಂದು ಮುಖ್ಯವಾದ ಒಂದು ಕ್ರಮ ಏನು ಅಂತಂದರೆ ಭೂಮಿ ಹದ ಮಾಡಿದ್ದಾದಮೇಲೆ ಬೀಜನ ಬಿತ್ತುತ್ತೀವಿ ಬೀಜ ಬಿತ್ತಿತ್ತಾದಮೇಲೆ ಗಿಡ ಗಿಡ ಬೆಳೀತಾ ಇರುತ್ತಲ್ಲ ಅದಕ್ಕೆ ಒಂದು ಸಪೋರ್ಟ್ ಕೊಡಬೇಕು ಆ ಸಪೋರ್ಟ್ ಕೊಡಬೇಕು ಅಂತಂದರೆ ನಾವು ಈ ಕಾಡಿನಲ್ಲಿ ಬೆಳೆದಂಥ ಕೆಲವು ಗಿಡಗಳನ್ನ ಇರ್ತಾವಲ್ಲ ಅದನ್ನು ತಗೊಂಡು ಬುಡಕ್ಕೆ ಕಡಿದ್ಬಿಟ್ಟು ಅದನ್ನು ತಿರುವು ಹಾಕಬೇಕು ಅಂದರೆ ಉದಾಹರಣೆಗೆ ಅಂದರೆ ಬಂದರಿಕೆ ಗಿಡ ಇರ್ಬೋದು ಲಂಟನ ಗಿಡ ಇರ್ಬೋದು ಇವನ್ನು ಪದೇಗಳ ತಳ ಬೆಳೆದಿರುತ್ತೆ ಅದನ್ನು ಕಟಾವು ಮಾಡಿ ಭೂಮಿಗೆ ಕಟ ಸಮಕ್ಕೆ ಕತ್ತರಿಸ್ಬಿಟ್ಟು ಆ ಬಟಾಣಿ ಗಿಡದ ಇಟ್ಟಾಗ ಅದ್ರ ಮೇಲೆ ಹಂಗೆ ಹರ್ಕೊಳ್ಳುತ್ತೆ ಆ ಗಿಡ ಎಷ್ಟು ಚೆನ್ನಾಗಿ ಹರ್ಡ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ ಅಷ್ಟೇ ಚೆನ್ನಾಗಿ ರೋಗ ರುಜಿನಗಳು ಕಡಿಮೆ ಆಗುತ್ತೆ ಮತ್ತು ಅಧಿಕ ಇಳುವರಿನ ಪಡಿಬೋದು ಅಂತಾಗಿದೆ ಹೆಚ್ಚು ಲಾಭದಾಯಕ ಬೆಳೆಯಾದ ಬಟಾಣಿಯನ್ನು ಬೆಳೆದಲ್ಲಿ ರೈತರು ಸಮೃದ್ಧಿಯಾಗಿರ್ಬೋದು ಅಂತ ಹೇಳ್ತೀವಿ